ನಮ್ಮ ಗೋಪಾಲದಾಸರು ಹೇಳೋದು, ರಥವಾನೇರಿದ ರಾಘವೇಂದ್ರ ಸದ್ಗುಣ ಗಣ ಸಾಂದ್ರ ರಥವ ನೇರಿದ ರಾಘವೇಂದ್ರ ಸತುವ ಮಾರ್ಗದ ಸಂತತ ಸೇವಿಪರಿಗೆ ಅತಿಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವ ನೇರಿದ ರಾಘವೇಂದ್ರ ಚತುರ ದಿಕ್ಕು ವಿದಿಕ್ಕುಗಳಲ್ಲಿ ಚರಿಪ ಜನರಲ್ಲಿ ಮಿತಿಯಿಲ್ಲದೆ ಬಂದೋಲೈಸುತ್ತಲಿ ವರವ ಬೇಡುತ್ತಲಿ ನುತಿಸುತ ಪರಿಪರಿ ನತರಾಗಿ ಹರಿಗೆ ಗತಿ ಪೇಣದೆ ಸರವಥನ ಬಿಡನೆಂದು ರಥವ ನೇರಿದ ರಾಘವೇಂದ್ರ ರಾಯ ಗುಣ ಸಾಂದ್ರ ರಥವ ನೇರಿದ ರಾಘವೇಂದ್ರ. ಏನು ಅದ್ಭುತ ಚಿಂತನೆ! ರಾಘವೇಂದ್ರ ಸ್ವಾಮಿಗಳ ರಥೋತ್ಸವ ಆಗತ್ತೆ. ರಥದಲ್ಲಿ ಮೇಲೆ ರಾಘವೇಂದ್ರ ಸ್ವಾಮಿಗಳ ಪ್ರತೀಕವನ್ನು ಇಟ್ಟು ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದ ಭಗವಂತನಿಗೆ ಅದು ರಥೋತ್ಸವ ಅಂತ. ರಾಯರು ರಥವನ್ನು ಏರಿದ್ದಾಕೆ ಸಾಮಾನ್ಯವಾಗಿ ತುಂಬ ಜನಕ್ಕೆ ಕಾಣಬೇಕು ಅಂತಾದರೆ ಸ್ಟೇಜ್ ಮೇಲಿದ್ದರೆ ಕಾಣತ್ತೆ. ಸ್ಟೇಜ್ ಮೇಲಿಲ್ಲ ಅಂದರೆ ವ್ಯಕ್ತಿ ಕಾಣೋದಿಲ್ಲ. ಹತ್ತಾರು ಜನಕ್ಕೆ ರಾಯರು ಕಾಣೋದರಿಂದ ರಾಯರಿಗೆ ಮಾರ್ಕೆಟಿಂಗ್ ಅಲ್ಲ, ರಾಯರನ್ನು ನೋಡುವವರಿಗೆ ತೃಪ್ತಿ ಆಗತ್ತೆ, ನನಗೂ ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಯಿತು. ಇದರ ಜೊತೆಯಲ್ಲಿ ಇವರು ಗೋಪಾಲದಾಸರು ಹೇಳೋದು, ಯಾಕೆ ಅವರು ರಥವನ್ನು ಏರಿದ್ದು? ನಾನು ಮೇಲೆ ನಿಂತು ನಾಲ್ಕೂ ದಿಕ್ಕುಗಳನ್ನು ನೋಡ್ತೇನೆ, ನಾಲ್ಕೂ ದಿಕ್ಕುಗಳಲ್ಲಿ ನೀವು ನಿಂತಿರ್ತೀರಲ್ಲ, ನೀವು ನಿಂತಾಗ ನಿಮ್ಮ ಮೇಲೆ ಒಂದಿಷ್ಟು ಕೃಪಾದೃಷ್ಟಿಯನ್ನು ಹಾಕಬೇಕು ಅಂತ. ಮೇಲಿದ್ದರೆ ಅಡ್ಡಿ ಆತಂಕಗಳಿರಲ್ಲ, ಮೇಲಿದ್ದವನಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲವೂ. ಅದಕ್ಕೆ ನಿಮ್ಮ ಮನೋರಥಗಳನ್ನು ಈಡೇರಿಸಬೇಕು ಅಂತ ನಾನು ರಥ ಏರಿದ್ದು. ನಾನು ರಥೋತ್ಸವ ಮಾಡಿಸಿಕೊಳ್ತೇನೆ ಅಂತ ನಿಮಗೆ ತೋರಿಸಕ್ಕಲ್ಲ, ನಿಮ್ಮ ಮನೋರಥವನ್ನು ಈಡೇರಿಸೋ ಸಲುವಾಗಿ ನಾನು ರಥವನ್ನು ಏರಿದ್ದೇನೆ ವಿನಃ ನನಗೆ ದೇವರ ಪಾದಕಮಲಗಳೇ ನನಗೆ ರಥ. ನನ್ನ ಮನೋರಥ ಏನು ಅಂದರೆ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು. ನಾನು ಇದನ್ನು ತೆಗೆದುಕೊಡೋದು ನಮ್ಮಪ್ಪನ ಮನೆಯದಲ್ಲ, ಇವೆಲ್ಲ ತಿಮ್ಮಪ್ಪನ ಮನೆಯದು. ನಾವೆಲ್ಲ ಜಿ ಪಿ ಎ ಹೋಲ್ಡರ್ಸ್ ಅಂತಾರೋ. ನಮಗೆ ದೇವರು ಹೇಳಿದ್ದಾನೆ, ನಿಮ್ಮಲ್ಲಿ ಬಂದವ್ರಿಗೆ ಈ ಔಟ್ಲೆಟ್ಗಳು ಅಂತಿರತ್ತಲ್ಲ, ನೀವು ಅಲ್ಲಿ ಹೋದರೆ ಕೆಲಸ ಆಗತ್ತೆ. ಅಲ್ಲ, ಅದು ಸರ್ಕಾರದ್ದಲ್ಲ, ಸರ್ಕಾರ ಅವರಿಗೆ ಆ ಪರ್ಮಿಷನ್ ಕೊಟ್ಟಿದೆ. ಎಲ್ಲರೂ ಒಂದೇ ಕಡೆ ಬಂದು ನೀವು ನಮ್ಮನ್ನು ಕಾಡಿಸ್ಬೇಡ್ರಿ, ನಿಮ್ಮ ನಿಮ್ಮ ಏರಿಯಾಗಳಲ್ಲೇ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಒಂದೊಂದು ಬಡಾವಣೆಯಲ್ಲೇ ಬಂದು ನೀವು ಎಲ್ಲಿರ್ತೀರೋ, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಭಜಿಸಿದರೆ ಕಲ್ಪವೃಕ್ಷ, ನಮಿಸಿದರೆ ನಿಮ್ಮ ಮನೆ ಹತ್ರನೇ ಬಿಡ್ತೇನೆ ನಡಿ ಅಂಥೇಳಿ. ಇದು ಅದನ್ನೇ ಅಂದರು, ರಥವಾನೇರಿದ ರಾಘವೇಂದ್ರ ಸತುವ ಮಾರ್ಗದಿ. ಸತತ ಅಂತ ಹೇಳ್ತಾರೆ, ಸತತ ಅಂತಲ್ಲ, ಸತುವ ಮಾರ್ಗದಿ, ಸತ್ವ ಮಾರ್ಗದಲ್ಲಿ. ಸತತ ಅಂದರೂ ಬೇಕಾರ ಅನ್ಬೋದು. ಸತತ ಮಾರ್ಗದಲ್ಲಿ ಯಾವ ಮಾರ್ಗ ಅಂದರೆ ಮತ್ತೆ ಇಟ್ಕೋಬೇಕು ಯೋಗ್ಯವಾದ ಮಾರ್ಗ ಅಂತ. ಸತುವ ಮಾರ್ಗದಲ್ಲಿ, ಸಾತ್ವಿಕದ ಮಾರ್ಗ, ಸಾತ್ವಿಕವಾದ ಮಾರ್ಗದಲ್ಲಿ ಯಾರು ಸಂಚಾರ ಮಾಡ್ತಾರೆ, ಯಾರು ಸನ್ಮಾರ್ಗಿಗಳಾಗಿರ್ತಾರೆ. ಮಾರ್ಗದಲ್ಲಿರೋದು ಅಂದರೆ ಸೀದಾ ಓಡಾಡೋದು ಅಂತಲ್ಲ. ನಾವಂತೀವಲ್ಲ, ಹುಡುಗ ಹೇಗೆ, ಹುಡುಗ ಒಳ್ಳೆಯ ಮಾರ್ಗದಲ್ಲಿದ್ದಾನೆ, ಏ ಮಾರ್ಗದಲ್ಲಿದ್ದಾನೆ, ಏನು ಸದಾ ರೋಡಲ್ಲೇ ಇರ್ತಾನೆ ಅಂತ ಯಾವ ಪೆದ್ದು ಕೇಳೋದಿಲ್ಲ, ಕಾಮನ್ ಸೆನ್ಸ್ ಅದು. ಒಳ್ಳೆಯ ಮಾರ್ಗದಲ್ಲಿದ್ದಾನೆ ಅಂದರೆ ಅವನ ನಡತೆ ಚೆನ್ನಾಗಿದೆ, ಅವನು ನಿತ್ಯದಲ್ಲಿ ಯೋಗ್ಯವಾದ ಕೆಲಸವನ್ನು ಮಾಡ್ತಾನೆ ಅಂತ. ಸತುವ ಮಾರ್ಗದ ಸಂತತ ಸೇವಿಪರಿಗೆ, ಸಂತತವಾಗಿ ರಾಯರನ್ನು, ರಾಘವೇಂದ್ರರ ಅಂತರ್ಯಾಮಿಯಾದ ವಯದೇವರ ಅಂತರ್ಯಾಮಿಯಾದ ಭಗವಂತನನ್ನು ಯಾರು ಸೇವೆ ಮಾಡ್ತಾರೆ ಅವರಿಗೆ ಅವರ ಮನೋರಥವನ್ನು, ಮನಸ್ಸಲ್ಲಿ ಏನಿದೆ ನೀನು ಕೇಳಲೇಬೇಡ ಅಂತಾರಂತೆ ರಾಯರು. ನಿನ್ನ ಮನೋರಥ ಏನಿದೆ ಅಂತ ನನಗೆ ಗೊತ್ತು, ನೀ ಕೇಳಲೇಬೇಡ, ಕೊಡ್ತೇನೆ ಅಂತ. ಚತುರ ದಿಕ್ಕು ವಿದಿಕ್ಕುಗಳಲ್ಲಿ, ಚತುರ ದಿಕ್ಕು ವಿದಿಕ್ಕು ಇನ್ನು ಎಂಟು, ಒಟ್ಟು ಎಂಟು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ಅದಲ್ಲದೆ ಈಶಾನ್ಯ ಆಗ್ನೇಯ ವಾಯವ್ಯ ನೈಋತ್ಯ ಬ್ಯಾಡ ಮೇಲೆ ಕೆಳಗೆ, ಹತ್ತು ದಿಕ್ಕುಗಳಲ್ಲಿ. ನೀ ಏನೇನು ಅನ್ಕೋತೀಯೋ ನೀ ಎಲ್ಲೇ ಇದ್ದು ಕೇಳು. ಅಂದರೆ ನಾವೆಲ್ಲೋ ಇದ್ದೇವೆ, ನಮ್ಮ ದಿಕ್ಕಿಗೆ ರಾಯರು ಬರ್ತಾರ, ನಂಗೆ ದಿಕ್ಕೇ ತೋಚಿಲ್ಲ ಅನ್ಕೋಬೇಡ. ಚತುರ ದಿಕ್ಕು ವಿದಿಕ್ಕು ಎಲ್ಲಿದ್ದರೂ ನಿನ್ನನ್ನು ನೋಡ್ತಾರೆ. ಯಾವಾಗ ನೋಡ್ತಾರೆ? ಸತುವ ಮಾರ್ಗದಿ ಸಂತತ ಸೇವಿಪರಿಗೆ ಮನೋರಥವನ್ನು ಕೊಡಬೇಕು ಅಂತ ನಾನು ರಥವನ್ನು ಏರಿದ್ದು.
ಅಂಥೇಳಿ ಅಥವಾ ರಥವಾನೇರಿದ ರಾಘವೇಂದ್ರ ಅಂದರೆ ರಥ ಅಂದರೆ ಈ ನಾವು ಮಾಡಿದ ಬೆಳ್ಳಿಯೋ ಬಂಗಾರವೋ ಮಂತ್ರಾಲಯದಲ್ಲಿ ಮೂರು ರಥ ಇದೆ, ಬಂಗಾರದ ರಥ ಇದೆ, ಮುತ್ತಿನ ರಥ ಇದೆ, ಅದು ಒಂದಾಯಿತು. ನಿಜವಾದ ರಥ ಅಂದರೆ ದೇವರು ಕೊಟ್ಟ ಈ ರಥ ದೇಹ. ಆ ರಾಘವೇಂದ್ರರು ಈ ದೇಹವೆಂಬ ರಥವನ್ನು ಏರಿದ್ದು ಯಾಕೆ? ಯಾಕೆಂದರೆ ರಾಘವೇಂದ್ರ ವಿಜಯಕಾರರು ಅದೇ ಬರೀತಾರೆ. ಅವರಮ್ಮನ ಮರೋರಥ ಈಡೇರ್ತು, ಯಾಕೆ ಅಂದರೆ ಅವರ ರಥದ ಒಳಗೆ ಇನ್ನೊಂದು ರಥ ಇದೆ, ರಾಯರ ದೇಹ ಅನ್ನೋ ರಥ ಇದೆ ಅಂತ. ಹಾಗಾದರೆ ರಾಘವೇಂದ್ರರು ಈ ರಥವನ್ನು ಏರಿದ್ದ್ಯಾಕೆ? ಪ್ರಹ್ಲಾದರಾಜರಾಗಿ ನರಸಿಂಹದೇವರನ್ನು ನೋಡಿ ಆಗಿತ್ತು, ವ್ಯಾಸರಾಜರಾದಾಗ ಚೆನ್ನಾಗಿ ಕೃಷ್ಣನನ್ನು ಪೂಜೆ ಮಾಡಿ ಗ್ರಂಥ ರಚನೆ ಮಾಡಿದ್ದಾಗಿತ್ತು, ಇನ್ನೊಂದು ರಥವನ್ನು ಏರಿದ್ದ್ಯಾಕೆ? ನಾನು ನನ್ನ ಭಕ್ತರು ನನ್ನನ್ನು ಬೇಡಿದವರಿಗೆ ಎಲ್ಲವನ್ನು ಕೊಡಬೇಕು ಅಂತ ಇನ್ನೊಂದು ರಥವನ್ನು ಅವರೇರಿದ್ದು. ಈ ಕಟ್ಟಿಗೆಯ ರಥ ಅಲ್ಲ, ಈ ಭೌತಿಕವಾದ ಶರೀರವೇ ಒಂದು ರಥ. ನಮ್ಮ ವಾದರಾಜ ಸ್ವಾಮಿಗಳಂತಾರೆ, ಕೃಷ್ಣನನ್ನು ಅಕ್ರೂರ ಕರೆದುಕೊಂಡು ಹೋದ, ಗೋಪಿಕಾಸ್ತ್ರೀಯರೆಲ್ಲ ಅಲ್ಲೇ ಇದ್ದರು ಅಂತ ಭಾಗವತ ಇದೆ. ವಾದರಾಜರಂತಾರೆ, ಇಲ್ಲ ಅವರು ಹೊರಟುಬಿಟ್ರಂತ ಗೋಪಿಕಾಸ್ತ್ರೀಯರು. ಅಲ್ಲ, ಭಾಗವತದ ವಿರೋಧ ಬರಲಿಲ್ವಾ? ಅವರೆಲ್ಲ ಹೊರಟರು. ಅವ್ರು ಹೋಗಿದ್ದು ಫಿಸಿಕಲ್ ರಥದಲ್ಲಲ್ಲ, ಮನೋರಥದಲ್ಲಿ ಅಂತ. ಅವ್ರು ಹಾಗೆ ನೋಡ್ತಾ ಇದ್ಬಿಟ್ರಂತ, ಇಲ್ಲಿ ಫಿಸಿಕಲ್ ಆಗಿದ್ದರು, ಅವ್ರ ಮನಸ್ಸೆಲ್ಲ ಕೃಷ್ಣ ಹೋದ ರಥದಲ್ಲೇ ಇತ್ತು ಅಂತ. ಅಲ್ಲ, ನಿಜವಾಗಲೂ ಅದೇ ಪ್ರಧಾನವಾದದ್ದು. ನಾವಿಲ್ಲಿದ್ದರೆ ಪ್ರಯೋಜನ ಏನು ಅಂತೇಳಿ ಏನೋ ಕಲ್ಕೂತ ಹಾಕ್ಕೂತಿದ್ದೆ. ಏನು ನಾ ಹೇಳಿ ತಿಳಿತಾ? ನನ್ನ ಮನಸ್ಸಿನೆಲ್ಲೋ ಹೋಗಿತ್ತು ಅಂತ. ಹಾಗಾದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಯಾವ ರಥವನ್ನು ಏರಿದ್ದು ಅಂತಂದರೆ, ಇನ್ನೊಂದು ಭೌತಿಕವಾದ ಈ ದೇಹವನ್ನು ತೆಗೆದುಕೊಂಡದ್ದು ಯಾಕೆ? ನಿಮ್ಮೆಲ್ಲರ ಅಪೇಕ್ಷೆಯನ್ನು ಈಡೇರಿಸ್ತೇನೆ ಅಂತ ನಾನು ನರಸಿಂಹನ ಹತ್ತಿರ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಆದ್ದರಿಂದ ರಥವಾನೇರಿದ ರಾಘವೇಂದ್ರ, ಚತುರ ದಿಕ್ಕು ವಿದಿಕ್ಕುಗಳಲ್ಲಿ ನೀವೆಲ್ಲೇ ಇದ್ದರೂ ನಿಮ್ಮನ್ನು ನಾನು ಬಿಡದೆ ಸರ್ವಥಾ ನಿಮಗೆ ಒಳ್ಳೆಯದನ್ನು ಮಾಡ್ತೇನೆ ಅಂತ. ಅತುಳ ಮಹಿಮಾನ ದಿನದಲ್ಲಿ ದಿತಿಜ ವಂಶದಲ್ಲಿ ಉತ್ಪತ್ತಿಯಾಗಿ ಉಚಿತದಲ್ಲಿ ಉತ್ತಮ ರೀತಿಯಲ್ಲಿ ಅತಿಶಯವಿರುತಿರೆ ಪಿತನ ಬಧೆಗೆ ಮನ್ಮತ ಪಿತನೊಲಿಸಿದ ಜಿತಕರಣದಲ್ಲಿ ರಥವಾನೇರಿದ ರಾಘವೇಂದ್ರ. ಪ್ರಥಮ ಪ್ರಹ್ಲಾದ ವ್ಯಾಸ ಮುನಿಯೇ ಯತಿ ರಾಘವೇಂದ್ರ ಪತಿತೋದ್ಧಾರಿಯೇ ಪಾವನ ಕಾರಿಯೇ ಕರೆ ಮುಗಿವೆನು ದೊರೆಯೇ ಕ್ಷಿತಿಯೊಳು ಗೋಪಾಲ ವಿಠಲನ ಸ್ಮರಿಸುತ್ತ ಪ್ರತಿ ಮಂತ್ರಾಲಯದೊಳು ಅತಿ ಮೆರೆವ ರಥವಾನೇರಿದ ರಾಘವೇಂದ್ರ. ಸದ್ಗುಣ ಗಣ ಸಾಂದ್ರ ರಥವಾನೇರಿದ ರಾಘವೇಂದ್ರ. ಇದು ಎಲ್ಲ ಪ್ರಾಯ ದಾಸರ ಸ್ಟೈಲು. ಅವರ ಮೂರು ಅವತಾರವನ್ನು ಅತುಳ ಮಹಿಮ ಆ ದಿನಗಳಲ್ಲಿ ಅಪ್ಪ ಏನೇ ಕಾಟ ಕೊಟ್ಟು, ಏನು ಹಿರಣ್ಯಕಶಿಪು ಕಾಟ ಒಂದಲ್ಲ ಎರಡಲ್ಲ, ಭಾಗವತ ಹೇಳಲಿಕ್ಕೆ ಕೇಳಲಿಕ್ಕೆ ಚಂದ, ದಿನ 5 ವರ್ಷದ ಮಗುನ ಕತ್ತರಿಸ್ಬಿಡ್ತೀನಿ ಅಂಥೇಳಿ ಕತ್ತಿ ಹಿಡ್ಕೊಂಡು ಹೊಡಿತಾ ಇದ್ದರೆ ಯಾವ ಮಗು ಹರಿ ಸರ್ವೋತ್ತಮ ಅನ್ನತ್ತೆ? ಒಂದು ಬಿಸ್ಕತ್ ಪ್ಯಾಕೆಟ್ ಕೊಟ್ಬಿಟ್ರೆ ನೀನೇ ಸರ್ವೋತ್ತಮ ಅನ್ನತ್ತದು ಅಷ್ಟೇ. ಏನು ಕೊಡ್ತೀವೋ ಅವನನ್ನೇ ಚಾಕ್ಲೇಟ್ ಅಂಕಲ್ ಅನ್ನತ್ತೆ, ಅವನೇನು ಹೇಳ್ಕೊಡ್ತಾನೋ ಅದನ್ನತ್ತೆ. 5 ವರ್ಷದ ಮಗುವಿಗೆ ಚಿತ್ರಹಿಂಸೆಯನ್ನು ಕೊಟ್ಟಿರೋದು ಏನದು? ಒಂದ ಎರಡ ಬೇಕಾದ ಹಿಂಸೆಯನ್ನು ಕೊಟ್ಟರು ಬೇಕಾದಾಗಲಿ. ಈ ಮಾತನ್ನು ಬಲಿಚಕ್ರವರ್ತಿ ಆಡ್ತಾನೆ. ಸರ್ವಸ್ವವನ್ನು ವಾಮನ ತೆಗೆದುಕೊಂಡಾಗ ವಾಮನ ರೂಪಿ ಭಗವಂತ ಕೇಳ್ತಾನೆ, ಬಲಿಚಕ್ರವರ್ತಿ ತೋರಿಸಿದ್ದು ನಾನು ಪುಟ್ಟ ಪಾದ, ಬೆಳೆಸಿದ್ದು ಇಡೀ ಬ್ರಹ್ಮಾಂಡವನ್ನೇ ಅಳದೆ, ನೀನು ಒಂದು ಮಾತು ಇದು ಮೋಸ ಅಂತ ಇಲ್ಲ. ಕಡೆಗೆ ಅನ್ಬೋದಾಗಿತ್ತಲ್ಲ, ರಾಯರೇ ಆಗಲೇ ಪುಟ್ಟಪಾದ ಇಟ್ಕೊಂಬಂದಿದ್ರಿ, ಈಗ ಸ್ವಲ್ಪ ದೊಡ್ಡವರಾಗ್ಬಿಟ್ರಿ, ಏನೇ ಕೊಡ್ತೀನಿ ಅಂದಿದ್ನಲ್ಲ ತಗೊಳ್ಳಿ, ಹೀಗಾದರೂ ಅನ್ಬೋದಾಗಿತ್ತಲ್ಲ. ನೀನು ಏನೂ ಏನೂ ಮೋಸ ಇಲ್ಲ ಇದಿಲ್ಲ, ಕಡೆಗೆ ಎಲ್ಲಿವರೆಗೂ ಮೂರನೇ ಪಾದ ಎಲ್ಲಿಡಲಿ ಅಂದರೆ ನೀನು ಅನ್ಬೋದಾಗಿತ್ತು, ಇನ್ನೇನು ಇಡೋದು, ಇದೆಲ್ಲ ತೊಗೊಂಡಾಯ್ತಲ್ಲ, ಎಲ್ಲನ್ನ ಇಟ್ಕೊಳ್ಳಿ. ಈಗ ನಾವೇ ಏನೋ ಒಂದು ಪ್ರತಿಯೊಬ್ಬರಿಗೂ ನಂಬಿಕೆ ಅಂತ ಇದೆ, ಯಾರಿಗೋ ಒಬ್ಬರಿಗೆ ಊಟಕ್ಕೆ ಅಂತ ನಾವು ಕರೆದಿದ್ದೇವೆ, ಒಂದು 10 ಜನದ್ದು ಊಟ ತಿಂಡಿ, 10 ಜನಕ್ಕೆ ಎಷ್ಟಾಗ್ಬೋದು ಏನು ಅಂದರೆ ಆಹಾರ ಪದಾರ್ಥ ಬೇಡ, ಒಂದು ಇಬ್ಬರಿಗೆ ಎಕ್ಸ್ಟ್ರಾನೇ ಮಾಡಿರೋಣ, 4 ಜನಕ್ಕೆ ಎಕ್ಸ್ಟ್ರಾನೇ ಅವು ಮಾಡಿದವರು ಸೇರಿಸಿ 20 ಜನದ್ದು, ಆ 20 ಜನದ್ದು ಊಟವನ್ನು ಮಾಡಿ ನಮಗೇನು ಅರಹೊಟ್ಟೆ ಆಯಿತು ಅಂದರೆ ಆಯಿತು, ನಾಳೆಯಿಂದ ನಾವು ಇದನ್ನೇ ಮುಚ್ಚಿಬಿಡ್ತೀವಿ ಅಂತೀವಿ.
ಅಂಥದ್ದು ಸರ್ವಸ್ವವನ್ನು ನಾನು ನಿನ್ನಿಂದ ತೆಗೆದುಕೊಂಡು ಮೂರನೇ ಪಾದ ಎಲ್ಲಿ ಎಂದಾಗ ಸಂತೋಷವಾಗಿ ನಮ್ಮಪ್ಪ ನನ್ನ ಮಾತು ಸುಳ್ಳಾಬಾರದು ಅಂತ ನಿನ್ನ ಇಚ್ಛೆ ಇದ್ದರೆ ನನ್ನ ತಲೆ ಮೇಲಿಡು ಅಂದಿಲ್ಲ. ಇದಕ್ಕೆ ತುಂಬ ದೊಡ್ಡ ಸಂಸ್ಕಾರ ಬೇಕು. ಅದನ್ನು ಹಾಕ್ಕೊಟ್ಟವ್ರು ಯಾರು? ನಮ್ಮ ತಾತ ಅಂತಾರೆ ಪ್ರಹ್ಲಾದರಾಜರು. ಏನು ಏನು ಅಂಥ ಸಂಸ್ಕಾರ ನಿನಗೆ ಅವ್ರು ಹೇಳಿದ್ದು? ನಾನು ನಮ್ಮ ತಾತ ಹೀಗೆ ಮಾಡ್ತಾ ಇದ್ರು ಅಂತ ಕೇಳಿದ್ದೇನೆ ಅಂತ ಬಲಿ ಅಂತಾನೆ. ಪ್ರಹ್ಲಾದರಾಜರಿಗೆ ತುಂಬ ಉಪದ್ರವ ಕೊಟ್ಟಾಗ ಸಾಮಾನ್ಯ ಸುತ್ತಮುತ್ತಲು ಇದ್ದವರೆಲ್ಲ ಹೇಳ್ತಾರಲ್ಲ, ಪ್ರಹ್ಲಾದ ನಾವೆಲ್ಲ ನಿಮ್ಮ ಬಂಧು ಬಳಗನೋ, ನಾವೆಲ್ಲ ನಿಮ್ಮ ತಂದೆ ಕಡೆಯವರು ಒಂದು 100 ಜನ, ಈ ಕಡೆ ತಾಯಿ ಕಡೆಯವರು. ಅವರೆಲ್ಲ ಅಂದರು ನೀನು ನಿಮ್ಮ ಅಪ್ಪನ ಒಂದ್ಸಲಿ ಸರ್ವೋತ್ತಮ ಅನ್ಬಿಡ್ಬಿಟ್ಟ, ನಾವೆಲ್ಲ ನಿನ್ನ ಜೊತೆನೇ ಇದ್ದು ದಿನಾ ಉಣ್ಕೊಂಡು ತಿನ್ಕೊಂಡು ಕುಣ್ಕೊಂಡು ಕುಡ್ಕೊಂಡು ಹಾಯ್ ಅಂತಿರ್ತೀವಿ, ಹ್ಞೂ ಇಲ್ಲದೆ ಏನು ಮಾಡ್ತೀರಿ ಅಂದರು. ಇನ್ನು ಕೆಲವರು ಯಾರು ಅಂದರು, ಪ್ರಹ್ಲಾದ ನಿಂಗೇನು ಗೊತ್ತಾಗಲ್ಲ, ನಿಂಗೆ ಇನ್ನೂ ಬುದ್ಧಿ ಬೆಳೆದಿಲ್ಲ, ಪೆದ್ದ ಪೆದ್ದಾಗ ಆಡಬೇಡ, ನಾಳೆ ದಿನ ನಿನ್ನ ಹೆಂಡತಿ ಮಕ್ಕಳು ಅಪ್ಪ ನೀ ಏನು ಮಾಡಿದೆ ಎಲ್ಲಿ ಸೈಟ್ ಮಾಡಿದೆ ಅಂದರೆ ಬರೀ ನೀ ಕರ್ನಾಟಕ ತೋರಿಸ್ಬೇಕು, ಶಾರ್ಟ್ ಸೈಟೋ ಲಾಂಗ್ ಸೈಟೋ ಇದೆ ಅಂತ. ಅದು ಬೇಡ, ಒಂದಿಷ್ಟು ದುಡ್ಡು ಕಾಸು ನಮ್ಮಪ್ಪ ಕೊಟ್ಟಿದ್ದು ಅದೆಲ್ಲ ಇದೆ ಅನ್ಬೋದು, ಅದಕ್ಕಾದರೂ ನೀ ಅನ್ನು. ಪ್ರಹ್ಲಾದರಾಜರಂದರು ಕಿಮಾತ್ಮನಾತೇನ ಜಹಾತಿಯೋ ಮುದಂ, ಈ ಮಾತನ್ನು ಬಲಿ ಆಡೋದು. ಕಿಮಾತ್ಮನಾತೇನ ಜಹಾತಿಯೋ ಮುದಂ ಕಿಂರಿಕ್ತಾರೈ ಸ್ವಜನಕ್ಯದಸ್ಯುಭಿಹಿ ಕಿಂ ಜಾಯಯ ಸಂಸ್ರತಿ ಹೇತುಭೂತಯ ಮರ್ತಸ್ಯಗೇಹೈ ಯದಿಹಾಯುಷೋ ವ್ಯಯ ಕಿಮಾತ್ಮನಾತೇನ ಜಹಾತಿಯೋ ಮುದಂ. ನಾನು ಬದುಕಲಿಕ್ಕಾಗಿ ಅನ್ಯಥೋಪಾಸನೆಯನ್ನು ಮಾಡಿ ಬದುಕೋದು ಅನ್ನೋದಾದರೆ ಅನ್ಯಥೋಪಾಸನೆ ಮಾಡೋದಕ್ಕಿಂತ ಸಾಯೋದೇ ವಾಸಿ ಅಂದ್ರಂತೆ. ಯಾರ್ಯಾರನ್ನೋ ಸರ್ವೋತ್ತಮ ಅಂದು ಬದುಕೋದಕ್ಕಿನ್ನ ಸಾಯೋದೇ ವಾಸಿ. ಕಿಮಾತ್ಮನ ತೇನ ಜಹಾತಿ ಓಮುದಂ. ರಿಕ್ತಹರರು, ರಿಕ್ತಹರ ಅಂತಂದರೆ ವ್ಯಾಖ್ಯಾನಕಾರರೆಲ್ಲ ಬರೀತಾರೆ, ಪರಂಪರಾಗತವಾಗಿ ಬಂದ ಆಸ್ತಿಯ ಮೇಲೆ ಕಣ್ಣಿರುವ ಮಕ್ಕಳು ಅಂತ. ಕೇವಲ ಅಪ್ಪನನ್ನು ದೊಡ್ಡವನು ಅಂತ ಹೊಗಳೋದು ಅವನಲ್ಲಿರುವ ಸಜ್ಜನಿಕೆ. ಕಷ್ಟವೋ ನಷ್ಟವೋ ನನ್ನನ್ನು ಸಂರಕ್ಷಣೆ ಮಾಡಿದಾನೆ, ಅವನಿಗೆ ಎಷ್ಟೇ ಸಮಸ್ಯೆ ಇದ್ದರೂ ನನ್ನನ್ನು ಬೆಳೆಸಿ ನನಗೆ ದೇಹ ಕೊಟ್ಟ ಅನ್ನ ಕೊಟ್ಟ, ಇದು ಯಾವ ಚಿಂತನೆ ಮಾಡಿದೆ? ನಿಜವಾಗಲೂ ನಮ್ಮ ಅಪ್ಪನ ಮಕ್ಕಳಾಗಿ ಹುಟ್ಟಲಿಕ್ಕೆ ಏನು ಪುಣ್ಯ ಮಾಡಿದ್ವು ಅಪ್ಪ, ಯಾಕೆ ಒಬ್ಬೊಬ್ರಿಗೆ 4 ಸೈಟ್ ಮಾಡಿ ಅನ್ರಿ, ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ಉತ್ತರಕ್ಕೊಂದು ದಕ್ಷಿಣಕ್ಕೊಂದು. ಇಂಥ ಕೇವಲ ಆಸ್ತಿಯ ಮೇಲೆ ಕಣ್ಣಿಟ್ಟಂತಹ ಮಕ್ಕಳಿದ್ರೇನು ಬಿಟ್ಟರೇನು? ಇಲ್ಲ ಬಂಧು ಬಳಗ ಸ್ವಜನಾಕ್ಯ ದಸ್ಯುಬಿಹಿ ಅಂದ್ಬಿಟ್ರು, ನೀವೆಲ್ಲ ಬಂಧು ರೂಪದ ಕಳ್ಳರು ಅಂತ. ನಿಜವಾಗಲೂ ನನಗೆ ನೀವು ಹೇಳಬೇಕಾದದ್ದೇನು ಗೊತ್ತಾ, ನಿಮ್ಮಪ್ಪನನ್ನು ಸರ್ವೋತ್ತಮ ಅನ್ಬೇಡ, ಅವನು ಬೇಕಾದ ಮಾಡಲಿ, ನಮ್ಮನೆಗೆ ಬಾ ನಾವು ಅನ್ನ ಹಾಕ್ತೀವಿ, ನೀ ಅನ್ನಥೋಪಾಸನೆ ಮಾಡಬೇಡ ಅನ್ನಬೇಕು. ನೀನು ಏನು ಬೇಕಾದ್ರೂ ಅನ್ನಕೋಸು, ಆ ರಾಜ್ಯ ಬಂದಮೇಲೆ ನಾವೆಲ್ಲ ಬಂದ್ಬಿಡ್ತೀವಿ, ಬರದೇ ಏನು ಮಾಡ್ತೀರಿ? ಇದನ್ನೇ ನಮ್ಮ ಶ್ರೀಪಾದರಾದ್ರೆ ಅಂದದ್ದು. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಭಂಟರಾಗಿ ಬಂದು ಬಾಗಿಲ ಕಾಯಿಬೇರು, ಉಂಟಾದತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆತ್ತುವರು ಕಾಡ ಬೆಳೆದಿಂಗಳು. ಈ ಸಂಸಾರ ಕತ್ತಲೆ ಬೆಳೆದಿಂಗಳು ಉಂಬಾಗ ಉಡುವಾಗ ಕೊಂಬಾಗ ಕೊಡುವಾಗ ಬೆಂಬಲಿಗರಾಗಿ ನಗುತ್ತಲಿಯರು, ಬೆಂಬಲತನ ತಪ್ಪಿ ಬಡತನ ಬಂದರೆ ಇಂಬು ನಿನಗಿಲ್ಲ ವೆಂಬುವರಯ್ಯ ಕಾಡ ಬೆಳೆದಿಂಗಳು. ಆ ಮಾತುಗಳನ್ನೇ ಕನ್ನಡೀಕರಣ ಮಾಡಿದರು. ಮುಖ್ಯವಾಗಿ ಹೇಳಬೇಕಾದದ್ದು, ಬಲಿಗೆ ಏನಾದರೂ ಒಂದು ಸಂಸ್ಕಾರ ಅಂತಾದರೆ ಅದು ತಾತನ ಸಂಸ್ಕಾರ ಅನ್ನಬೇಕಾದರೆ ಪ್ರಹ್ಲಾದರಾದರ ಯೋಗ್ಯತೆ ಎಷ್ಟು ದೊಡ್ಡದು. ಅದಕ್ಕೆ ಪ್ರಥಮ ಪ್ರಹ್ಲಾದನಾಗಿ ಅವನು ಏನೇ ಹೇಳಿದರೂ ಆ ಮಾತನ್ನು ಒಪ್ಪಲಿಲ್ಲ. ವ್ಯಾಸರಾಜರಾದರೂ ಮುಂದೆ ಪ್ರಹ್ಲಾದ ವ್ಯಾಸಮುನೆಯೇ ಯತಿ ರಾಘವೇಂದ್ರ ಪತಿತೋದ್ದಾರಿಯೇ, ಯಾರು ಪತಿತರು, ಕೆಳಗೆ ಬಿದ್ದವರು, ಯಾರು ಚ್ಯುತರಾಗಿದ್ದಾರೆ ಧರ್ಮದಿಂದ ಚ್ಯುತರಾಗಿದ್ದಾರೆ, ಯಾರು ಯಾವುದನ್ನು ಮಾಡಬೇಕೋ ಅದನ್ನು ಬಿಟ್ಟಿದ್ದಾರೆ, ಅವರನ್ನು ಕರೆದು ಕರುಣೆಯಿಂದ ಅವರಿಗೆ ಅದನ್ನೂ ಕೊಟ್ಟು ಅವರು ಬಯಸಿದ
ಬಯಕೆಗಳನ್ನು ಈಡೇರಿಸಿ ಉದ್ಧಾರ ಮಾಡ್ತೀಯಲ್ಲ, ನಿನ್ನನ್ನು ಇನ್ನೇನು ಕೇಳಲ್ಲ, ಕ್ಷಿತೆಯಳು ಗೋಪಾಲ ವಿಠಲನ ಸ್ಮರಿಸುತ್ತ ಪ್ರತಿ ಮಂತ್ರಾಲಯದಳು ಅತಿ ಮೆರೆವ. ಆ ಪ್ರತಿ ಮಂತ್ರಾಲಯದಳು, ಒಂದು ಮಂತ್ರಾಲಯ ಹೌದು, ಯಾರು ರಾಯರನ್ನು ಭಜನೆ ಮಾಡ್ತಾರೋ ಆ ಮನೆಗಳೇ ಮಂತ್ರಾಲಯ ಆಗತ್ತೆ, ಮನೆಯೇ ಮಂತ್ರಾಲಯ, ಪ್ರತಿ ಮಂತ್ರಾಲಯ. ನಮ್ಮ ರಾಯರು ಅಷ್ಟು ಕರುಣೆ. Thank you.
ಕೂಡ